ದರ್ಶನ್ ಸೇರಿದಂತೆ ನಾಲ್ಕು ಆರೋಪಿಗಳ ಕಸ್ಟಡಿ ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ಆರೋಪಿಗಳನ್ನ ಕೋರ್ಟ್ಗೆ ಪೊಲೀಸರು ಇವತ್ತು ಹಾಜರುಪಡಿಸ್ತಾರೆ. ಬೆಂಗಳೂರಿನ 24ನೇ ACMM ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ ದರ್ಶನ್ ಆ್ಯಂಡ್ ಗ್ಯಾಂಗ್. ನ್ಯಾಯಾಲಯದ ಬಳಿ ಮುಂಜಾಗ್ರತಾ ಕ್ರಮವಾಗಿ ಭದ್ರತೆ ಇದೆ. ಭದ್ರತೆಗಾಗಿ ಕೋರ್ಟ್ ಬಳಿ KSRP ತುಕಡಿಯನ್ನು ನಿಯೋಜನೆ ಮಾಡಲಾಗಿದೆ. ಕೋರ್ಟ್ ಬಳಿ ಅಭಿಮಾನಿಗಳು ಹೆಚ್ಚಾಗಿ ಜಮಾಯಿಸುವ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಬಳಿ ಭದ್ರತೆಯನ್ನು ಪೊಲೀಸರು ಹೆಚ್ಚು ಮಾಡಿದ್ದಾರೆ. ಮೂರನೇ ಹಂತದಲ್ಲಿ ಕಸ್ಟಡಿಗೆ ಪಡೆಯಲಾಗಿತ್ತು ದರ್ಶನ್ ಆ್ಯಂಡ್ ಗ್ಯಾಂಗ್ ಅನ್ನ. ಮೊದಲು 6 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ರು, 5 ದಿನ ಆಯಿತು, ಆಮೇಲೆ 2 ದಿನ ಆಯಿತು, ಒಟ್ಟಾರೆ 13 ದಿನ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳಲಾಗಿದೆ. ಇವತ್ತು ಪೊಲೀಸ್ ಕಸ್ಟಡಿಯ ಅವಧಿ ಅಂತ್ಯ ಆಗ್ತಾ ಇದೆ. ಹಾಗಾಗಿ ಮತ್ತೊಮ್ಮೆ ದರ್ಶನ್ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಾಗಿದೆ. ಇವತ್ತು ಮತ್ತೊಮ್ಮೆ ಕಸ್ಟಡಿಗೆ ಕೇಳುವ ಸಾಧ್ಯತೆ ಬಹಳಷ್ಟು ಕಡಿಮೆ ಇದೆ. ಹಾಗಾಗಿ JC ಜುಡಿಷಿಯಲ್ ಕಸ್ಟಡಿಗೆ ಕೊಡಬಹುದು, ನ್ಯಾಯಾಂಗ ಬಂಧನಕ್ಕೆ ದರ್ಶನ್ ಅವರನ್ನು ನೀಡಬಹುದು. ಹಾಗಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಇದೆ, ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರೋದು ಬಹುತೇಕ ಫಿಕ್ಸ್ ಆಗಿದೆ. ನ್ಯಾಯಾಂಗ ಬಂಧನಕ್ಕೆ ಕೊಟ್ಟರೆ ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ ರವಾನೆ ಮಾಡಬೇಕಾಗತ್ತೆ. ಜೈಲಿನ ಬಳಿಯೂ ಕೂಡ ಅಭಿಮಾನಿಗಳು ಜಮಾಯಿಸುವ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಪೊಲೀಸ್ ಬಂದೋಬಸ್ತ್ ಇದೆ. ನ್ಯಾಯಾಲಯದ ಮುಂದೆಯೂ ಕೂಡ ಪೊಲೀಸರಿದ್ದಾರೆ. ಜೈಲು ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್, ಅಲ್ಲೂ ಕೂಡ ಪೊಲೀಸರಿದ್ದಾರೆ. ಎರಡನೇ ಬಾರಿ 13 ವರ್ಷಗಳ ನಂತರ ದರ್ಶನ್ ಜೈಲು ಸೇರ್ತಾರಾ? ಈ ಹಿಂದೆ ಪತ್ನಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ರು 2011ರಲ್ಲಿ, ಆಗ 13 ದಿನ ಜೈಲಿನಲ್ಲಿದ್ರು. ಈಗ ಎಲ್ಲಾದರೂ ಜೈಲಿಗೆ ಹೋದರೆ ಎರಡನೇ ಬಾರಿ 13 ವರ್ಷಗಳ ನಂತರ ಜೈಲು ಪಾಲಾಗ್ತಾ ಇದ್ದಾರೆ ದರ್ಶನ್. ಇಂದು ರೇಣುಕಾಸ್ವಾಮಿ ಕೊಲೆ ಮಾಡಿದ ಆರೋಪದ ಮೇಲೆ ಜೈಲಿಗೆ ಹೋಗ್ತಾರಾ ನಟ ದರ್ಶನ್? ನ್ಯಾಯಾಲಯದ ಮುಂದೆಯೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಇದೆ. ಹೈ ಪ್ರೊಫೈಲ್ ಕೇಸ್ ಇದು. ದರ್ಶನ್ಗೆ ಅಭಿಮಾನಿಗಳ ಬಳಗ ಬಹಳ ಜೋರಾಗೇ ಇದೆ. ಹಾಗಾಗಿ ಒಂದು ಕಡೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ, ಅಭಿಮಾನಿಗಳು ಜಮಾಯಿಸಿದ್ದಾರೆ. ಬೆಳಗ್ಗೆ ನೋಡಿದ್ರು ಕೂಡ ಒಂದು 20-25 ಜನ ಮಿನಿಮಮ್ ಆದರೂ ನಿಂತಿರ್ತಾರೆ ದರ್ಶನ್ ಅಭಿಮಾನಿಗಳು, ಘೋಷಣೆ ಕೂಗ್ತಾ ಇರ್ತಾರೆ. ಹಾಗಾಗಿ ನ್ಯಾಯಾಲಯದ ಮುಂದೆಯೂ ಕೂಡ ಇವತ್ತು ಅಭಿಮಾನಿಗಳು ಜಮಾಯಿಸುವಂಥ ಸಾಧ್ಯತೆ ಇದೆ. ಪ್ರತಿಭಟನೆ ಮಾಡ್ಬೋದು, ಘೋಷಣೆಗಳನ್ನು ಕೂಗಬಹುದು. ಹಾಗಾಗಿ ಪೊಲೀಸ್ ಬಿಗಿ ಬಂದೋಬಸ್ತ್ ಇದೆ. ಕೊಲೆ ಸಂಬಂಧ ಕಳೆದ 12 ದಿನಗಳಿಂದ ಖಾಕಿ ಕಸ್ಟಡಿಯಲ್ಲೇ ದರ್ಶನ್ ಇದ್ದಾರೆ. ಕೊಲೆ ಕೇಸ್ನಲ್ಲಿ ಎಲ್ಲ 17 ಆರೋಪಿಗಳ ವಿಚಾರಣೆಯನ್ನು ಪೊಲೀಸರು ಮಾಡಿ ಮುಗಿಸಿದ್ದಾರೆ. ವಿಚಾರಣೆ ನಡೆಸಿ ಆರೋಪಿಗಳ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಹಲವು ಕಡೆ ಮಹಜರಾಗಿದೆ. ಕೊಲೆಗೆ ಸಂಬಂಧಿಸಿದ CCTV ದೃಶ್ಯಗಳನ್ನು ಸಂಗ್ರಹ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆಗೆ ಬಳಸಿದ್ದ ವಸ್ತುಗಳನ್ನು, ಆಯುಧಗಳನ್ನು ಸೀಸ್ ಮಾಡಲಾಗಿದೆ. ಎಲ್ಲ ಆರೋಪಿಗಳ ಹೇಳಿಕೆಗಳನ್ನು ಪಡೆದುಕೊಳ್ಳಲಾಗಿದೆ, ಸಾಕ್ಷಿಗಳನ್ನು ಸಂಗ್ರಹಿಸಿಯಾಗಿದೆ. ನಟ ಚಿಕ್ಕಣ್ಣ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇನ್ನಿತರರ ಹೇಳಿಕೆಗಳನ್ನೂ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಪೊಲೀಸರು ಎಲ್ಲೂ ಕೂಡ ಅವಕಾಶವನ್ನು ಬಿಟ್ಟುಕೊಟ್ಟಿಲ್ಲ. ನೋಡಿ, ಮೊದಲ ಬಾರಿಗೆ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡ ನಂತರ ಬಿಟ್ಬಿಡ್ಬೋದಿತ್ತು, ಮತ್ತೆ JC ಕೊಡ್ಬೋದಾಗಿತ್ತು. ಇಲ್ಲ, ಪೊಲೀಸರು ಆ ಕೆಲಸ ಮಾಡಲಿಲ್ಲ. ಮತ್ತೆ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಬೇಕು, ಎಲ್ಲ ಆಯಾಮಗಳಲ್ಲೂ ವಿಚಾರಣೆ ಮಾಡಬೇಕು ಅಂತ ಮತ್ತೆ ಕಸ್ಟಡಿಗೆ ಪಡ್ಕೊಂಡ್ರು. ಕೊನೆಗೆ ಮತ್ತೆ 2 ದಿನಗಳ ಕಾಲ ಬೇಕು ಅಂತ ಕೇಳ್ಕೊಂಡ್ರು ಪೊಲೀಸ್ ಕಸ್ಟಡಿಗೆ, ಇನ್ನೂ ನಾವು ಸಾಕ್ಷ್ಯ ಸಂಗ್ರಹ ಮಾಡಬೇಕು ಅಂತ. ಹಾಗಾಗಿ ಇಷ್ಟೂ ದಿನಗಳಲ್ಲಿ, 13 ದಿನಗಳಲ್ಲಿ ಆದಷ್ಟು ಎಲ್ಲ ಸಾಕ್ಷಿಗಳನ್ನು ಸಂಗ್ರಹ ಮಾಡಿದ್ದಾರೆ. ಅಲ್ಲಿ ನೀವು ಪರಪ್ಪನ ಅಗ್ರಹಾರ ಅಲ್ಲಿನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ, ಪೊಲೀಸರಿದ್ದಾರೆ. ಸೊ ಇದರ ಅರ್ಥ ರಿಮ್ಯಾಂಡ್ ಕೇಳುವಂಥದ್ದು ಕಷ್ಟ. ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಮತ್ತೆ ನಮಗೆ ಕಸ್ಟಡಿಗೆ ಕೊಡಿ ಅಂತ ಪೊಲೀಸರು ಕೇಳಿದ್ದಾರೆ ಅನ್ನೋದು ಕಷ್ಟ. JC ಕೊಡಬಹುದು ಅನ್ನೋ ಸಾಧ್ಯತೆ ಹೆಚ್ಚು. ಕೋರ್ಟ್ ಮುಂಭಾಗದಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕ್ತಾ ಇದ್ದಾರೆ, ಪೊಲೀಸರಿದ್ದಾರೆ, ಜಮಾಯಿಸಿದ್ದಾರೆ. ಸೊ ಆ ಎರಡೂ ದೃಶ್ಯಗಳನ್ನು ಗಮನಿಸಿದರೆ, ಡಿ ಗ್ಯಾಂಗ್ ವಿರುದ್ಧ ಆರೋಪ ಸಾಬೀತಿಗೆ ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸಿದ್ದಾರೆ ಪೊಲೀಸರು. ಆರೋಪಿಗಳ ಬಟ್ಟೆ, ರಕ್ತದ ಮಾದರಿ, ಕೂದಲು ಎಲ್ಲವನ್ನ FSLಗೆ ರವಾನೆ ಮಾಡಲಾಗಿದೆ. ಆರೋಪಿಗಳ ಮೊಬೈಲು ಅದನ್ನು ವಶಕ್ಕೆ ಪಡೆದಿದ್ದಾರೆ, ಡೇಟಾ ರಿಟ್ರೀವ್ ಮಾಡಿದ್ದಾರೆ. ಡಿ ಗ್ಯಾಂಗ್ ವಿರುದ್ಧ ಆರೋಪ ಸಾಬೀತಿಗೆ ಎಲ್ಲ ಆಯಾಮದಲ್ಲೂ ಪೊಲೀಸರು ತನಿಖೆ ಮಾಡಿದ್ದಾರೆ. ಗೊತ್ತಿಲ್ಲ ಮುಂದೆ ಟ್ರಯಲ್ನಲ್ಲಿ ಏನಾಗುತ್ತೆ ಅದು ನೋಡಬೇಕು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಮುಂಭಾಗದಿಂದ ನಮ್ಮ ಪ್ರತಿನಿಧಿ SK ಮಂಜುನಾಥ್ ಜಾಯಿನ್ ಆಗ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಆನೇಕಲ್, ಅಲ್ಲಿಂದ ಅಂಬರೀಷ್ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲಿಗೆ SK ಮಂಜುನಾಥ್, ಇವತ್ತು ದರ್ಶನ್ ಆ್ಯಂಡ್ ಗ್ಯಾಂಗ್ 4 ಜನ ಯಾರಿದ್ದಾರೆ ಅವರ ಕಸ್ಟಡಿಯ ಅವಧಿ ಅಂತ್ಯ ಆಗ್ತಾ ಇದೆ.
ಇವತ್ತು ಮತ್ತೊಮ್ಮೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. ಆಲ್ಮೋಸ್ಟ್ ಆಲ್ ಇವತ್ತು ನ್ಯಾಯಾಂಗ ಬಂಧನಕ್ಕೆ ಕೊಡುವಂಥ ಸಾಧ್ಯತೆ ಹೆಚ್ಚಾಗಿದೆ. ಪರಪ್ಪನ ಅಗ್ರಹಾರ ಫಿಕ್ಸಾ ಅಂತ. ಖಂಡಿತ ವಾಸುದೇವ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇನ್ನು ಮೂರನೇ ಬಾರಿ ಆರೋಪಿಗಳನ್ನ ಕಸ್ಟಡಿಗೆ ತೆಗೆದುಕೊಂಡಿದ್ದಂತಹ ತನಿಖಾಧಿಕಾರಿಗಳು ಅವರಿಂದ ಯಾವ್ಯಾವ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿತ್ತು, ಜೊತೆಗೆ ಆರೋಪಿಗಳಿಂದ ಏನೆಲ್ಲ ಬಾಯಿ ಬಿಡಿಸಬೇಕಾಗಿತ್ತು, ಆ ಒಂದು ಅಂತಿಮ ಹಂತದ ಕಸರತ್ತನ್ನ ಮುಗಿಸಿದ್ದಾರೆ. ನಿನ್ನೆ ನಡೆದಂತ ಸುದೀರ್ಘವಾದಂತಹ ವಿಚಾರಣೆಯಲ್ಲಿ ಆರೋಪಿಗಳು ಮತ್ತೆ ತಮ್ಮ ಮುಂಡಾಟವನ್ನ ಪ್ರದರ್ಶನ ಮಾಡಿದ್ರು. ಅದರಲ್ಲಿ ಹಣದ ಮೂಲ ಪತ್ತೆ ಹಚ್ಚುವುದಕ್ಕೆ ಸಲುವಾಗಿ ದರ್ಶನ್ ಅನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ರು. ಹಣ 40 ಲಕ್ಷ ಹಣ ಅಂದ್ರೆ ಆ ಮನೆಯಲ್ಲಿ ಇಟ್ಟಿದ್ದಂತಹ ಹಣ, ಜೊತೆಗೆ ಅವರ ಪತ್ನಿ ಕೊಟ್ಟಿದ್ದಂತಹ ಹಣ, ಹಣದ ಮೂಲವನ್ನ ಪತ್ತೆ ಹಚ್ಚೋದಕ್ಕೆ ತನಿಖೆಯನ್ನ ಕೈಗೊಂಡಿದ್ರು. ಹಣ ಮೋಹನ್ ದಾಸ್ ಅಂತಕ್ಕಂಥ ಅವರ ಸ್ನೇಹಿತರಿಂದ ತೆಗೆದುಕೊಂಡಿದ್ರು ಅಂತಕ್ಕಂಥ ಒಂದು ಬೆಳಕಿಗೆ ಬಂದಿದೆ. ಆ ಹಣವನ್ನ ಯಾವ ಉದ್ದೇಶಕ್ಕಾಗಿ ಮೋಹನ್ ರಾಜ್ ಅವರು ದರ್ಶನ್ ಅವರಿಗೆ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಈಗ ದಾಖಲೆಗಳನ್ನ ಕಲೆ ಹಾಕುವಂತ ಕೆಲಸದಲ್ಲಿ ತೊಡಗಿದ್ದಾರೆ. ಇನ್ನು ವಿನಯ್ ಅವರ ಮೊಬೈಲ್ ಅಲ್ಲಿ ಅತಿ ಮುಖ್ಯವಾದಂತಹ ಸಾಕ್ಷಿಯನ್ನ ಯಾರೋ ಆತನ ಮೊಬೈಲ್ಗೆ ಕಳಿಸಿದ್ರು ಅಂತ, ಅದು ಆ ರೇಣುಕಸ್ವಾಮಿಯ ಮೇಲೆ ನಡೆಸತಕ್ಕಂತ ಈ ಒಂದು ಡೆಡ್ಲಿ ಗ್ಯಾಂಗ್ ಏನಿತ್ತು, ಅದು ಡೆಡ್ಲಿ ಗ್ಯಾಂಗ್ ಅಲ್ಲೇ ಮಾಡ್ತಕ್ಕಂತ ದೃಶ್ಯ ಅನ್ನೋದು ಮಾಹಿತಿಯಲ್ಲಿ ತಿಳಿದು ಬಂದಿತ್ತು. ಆ ವಿಡಿಯೋವನ್ನ ಕಳಿಸೋರು ಯಾರು ಅನ್ನೋದ್ರ ಬಗ್ಗೆ ವಿನಯನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ರು. ನಿನ್ನೆ ಆತನ ಮೊಬೈಲ್ ಅನ್ನ ಚೆಕ್ ಮಾಡಿದಾಗ ಕೆಲವೊಂದು ಮೊಬೈಲ್ಗಳನ್ನ ಡಿಲೀಟ್ ನಂಬರ್ಗಳನ್ನ ಡಿಲೀಟ್ ಮಾಡಿದ್ದು ಬೆಳಕಿಗೆ ಬಂದಿತ್ತು. ಹಾಗಾಗಿ ಆ ಮೊಬೈಲ್ ಅನ್ನ FSL ಗೆ ಕಳಿಸಿ ಅದನ್ನ ರಿಟ್ರೀವ್ ಮಾಡುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಸಾಕ್ಷಿಗಳನ್ನು ನಾಶಪಡಿಸಿದಂತ ಆರೋಪದಲ್ಲಿ ಪ್ರದೂಷಣನ್ನ ಸಹ ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಆತನನ್ನು ವಿಚಾರಣೆಗೊಳಪಡಿಸಿ ಆತನೊಂದಿಗೆ ಆತ ಹತ್ಯಾದಂತ ಸ್ಥಳದ ಕೊಲೆ ಮಾಡಿದಂತಹ ಸ್ಥಳ ಇರಬಹುದು, ಜೊತೆಗೆ ಶವವನ್ನು ಬಿಸಾಕಿದಂತಹ ಸ್ಥಳ ಇರಬಹುದು, ಕೇವಲ ಪ್ರದೂಷ್ ಮಾತ್ರ ಏನು ಶರಣಾಗತಿ ಆದಂತ ನಾಲ್ವರನ್ನ ಹಿಂಬಾಲಿಸ್ಕೊಂಡ್ ಬಂದಿದ್ದ, ಆತನ ಜೊತೆಗೆ ಇನ್ನೊಬ್ಬ ಆರೋಪಿ ಇದ್ದ, ಅದತ್ತ ಯಾರು ಅನ್ನೋದನ್ನು ಸಹ ಪತ್ತೆ ಹಚ್ಚಿ ಆತನನ್ನು ಸಹ ವಿಚಾರಣೆಗೆ ಒಳಪಡಿಸಲಾಗಿದೆ. ಇನ್ನು ರಾಜು ಅಲೆಸು ಧನರಾಜು ಈತ ಕರೆಂಟ್ ಶಾಕ್ ಕೊಟ್ಟು ರೇಣುಕಸ್ವಾಮಿಯನ್ನ ಕೊಲೆ ಮಾಡಿರ್ತಕ್ಕಂಥದ್ದು, ತಾನು ಮಾಡಿದ ದುಷ್ಕೃತ್ಯದ ಬಗ್ಗೆ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಒಪ್ಕೊಂಡಿದ್ದಾರೆ. ಆದ್ರೆ ಆ ಒಂದು ಡಿವೈಸ್ ಅನ್ನ ಎಲ್ಲಿ ಖರೀದಿ ಮಾಡಿದೆ ಅಂತಕ್ಕಂತ ಒಂದು ಮಾತನ್ನ ಒಂದು ಆ ಹೇಳಿಕೆಯನ್ನ ಕೊಟ್ಟಿಲ್ಲ. ಹಾಗಾಗಿ ಆತನನ್ನು ಸಹ ಇವತ್ತು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಬಹುತೇಕ ಈ ನಾಲ್ವರು ಆರೋಪಿಗಳ ಮೂರನೇ ಬಾರಿ ತೆಗೆದುಕೊಂಡಿದ್ದಂತ ಕಸ್ಟಡಿ ಅವಧಿಯಲ್ಲಿ ಏನೆಲ್ಲ ತನಿಖೆಯನ್ನ ನಡೆಸಬೇಕಾಗಿತ್ತು ಆ ತನಿಖೆ ಎಲ್ಲ ಮುಗಿದಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನ 3 ಗಂಟೆ ನಂತರ 24ನೇ ACMM ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಹಾಜರುಪಡಿಸಿ ನ್ಯಾಯಾಧೀಶರ ಮುಂದೆ ಈ ಒಂದು ತನಿಖೆಯ ಪ್ರಗತಿಗೆ ಸಂಬಂಧಪಟ್ಟಂತೆ ಆರೋಪಿಗಳು ಕೊಟ್ಟಿರ್ತಕ್ಕಂತ ಹೇಳಿಕೆಗಳು, ಸಂಗ್ರಹಿಸಿರ್ತಕ್ಕಂತ ಸಾಕ್ಷಿಗಳ ಬಗ್ಗೆ ಒಂದು ರಿಮ್ಯಾಂಡ್ ಅನ್ನ ಸಲ್ಲಿಸ್ತಾರೆ. ಆದ್ರೆ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಈ ಆರೋಪಿಗಳನ್ನ ಮತ್ತೆ ಕಸ್ಟಡಿಗೆ ಕೊಡಿ ಅಂತಕ್ಕಂತ ಒಂದು ಮನವಿಯನ್ನ ಮಾಡಿಕೊಳ್ಳೋದು ತುಂಬಾ ಕಡಿಮೆ ಇದೆ. ಯಾಕೆಂದ್ರೆ ತನಿಖೆಯಲ್ಲಿ ಎಲ್ಲವೂ ಸಹ ಸಿಕ್ಕಿರ್ತಕ್ಕಂತ ಹಿನ್ನೆಲೆಯಲ್ಲಿ ಡಿಜಿಟಲ್ ಎವಿಡೆನ್ಸ್ ಇರಬಹುದು, ಟೆಕ್ನಿಕಲ್. ಥ್ಯಾಂಕ್ ಯು ಮಂಜುನಾಥ್, ಥ್ಯಾಂಕ್ ಯು ಸೋ ಮಚ್. ಇನ್ನು ಅಂಬರೀಶ್ ಇದ್ದಾರೆ ಆನೇಕಲ್ನಿಂದ. ಅಂಬರೀಶ್, ಆಲ್ಮೋಸ್ಟ್ ಆಲ್ ಇವತ್ತು ಮತ್ತೆ JC ಕೊಡುವಂತ ಸಾಧ್ಯತೆ ಇದೆ, ಮತ್ತೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸಬಹುದು. 13 ವರ್ಷಗಳ ನಂತರ 13 ದಿನಗಳ ಜೈಲುವಾಸವನ್ನ ಅನುಭವಿಸಿದ್ರು, ಈಗ ಮತ್ತೊಮ್ಮೆ ಅಲ್ಲಿಗೆ ಬರ್ತಾ ಇದ್ದಾರೆ. ಅಲ್ಲಿ ಸೆಕ್ಯೂರಿಟಿ ಎಲ್ಲ ಹೇಗಿದೆ ಅಂತ, ಯಾಕೆಂದ್ರೆ ಬಂದು ಪ್ರತಿಭಟನೆ ಮಾಡೋದು, ಪರವಾಗಿ ಘೋಷಣೆ ಕೂಗೋದು ಈ ತರದೆಲ್ಲ ಆಗ್ಬೋದು. ಹೌದು ವಾಸುದೇವ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಏನು ಬಂಧನವಾಗಿರುವಂತಹ ದರ್ಶನ್ ಗ್ಯಾಂಗು, ಜೊತೆಗೆ ಈಗ ಸದ್ಯಕ್ಕೆ ದರ್ಶನ್ ಮತ್ತೆ 4 ಆರೋಪಿಗಳೇನಿದ್ದಾರೆ, ಇವರ ಒಂದು ಪೊಲೀಸ್ ಕಸ್ಟಡಿ ಇವತ್ತು ಅಂತ್ಯವಾಗ್ತಾ ಇರುವಂತದ್ದು. ಅವರನ್ನ 3 ಗಂಟೆ ಸುಮಾರಿಗೆ ಏನು ನ್ಯಾಯಾಲಯಕ್ಕೆ ಏನು ಹಾಜರುಪಡಿಸ್ತಾರೆ. ಅದಾದ ಬಳಿಕ ಇವತ್ತು ಬಹುತೇಕವಾಗಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಏನು ಒಪ್ಪಿಸ್ತಾರೆ ಅನ್ನುವಂತ ಏನು ಮಾಹಿತಿ ಇರುವಂತದ್ದು. ಪರಪ್ಪನ ಅಗ್ರಹಾರ ಜೈಲಿಗೆ 2ನೇ ಬಾರಿಗೆ ದರ್ಶನ್ ಸೇರ್ತಾರೆ, ಸೆರೆವಾಸವನ್ನು ಅನುಭವಿಸ್ತಾರೆ ಅನ್ನುವಂತಹ ಏನು ಈಗಾಗಲೇ ಏನು ತಿಳಿದು ಬಂದಿರುವಂತದ್ದು. ಈಗ ಏನಂತಂದ್ರೆ ಪರಪ್ಪನ ಅಗ್ರಹಾರ ಜೈಲ್ ಬಳಿ ಸಂಪೂರ್ಣವಾಗಿ ಪೊಲೀಸರು ಬಿಗಿ ಬಂದೋಬಸ್ತ್ ಅನ್ನ ಮಾಡ್ಕೊಂಡಿರುವಂತದ್ದು, ಭದ್ರತೆ ಹೆಚ್ಚಾಗಿ ಮಾಡ್ಕೊಂಡಿರುವಂತದ್ದು. 2 KSRP ತುಕಡಿಯ ಸುಮಾರು 60 ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು. ಏನು ಪರಪ್ಪನ ಅಗ್ರಹಾರ ಜೈಲಿಗೆ ಸಂಪರ್ಕ ಕಲ್ಪಿಸುವಂತಹ ಮೈನ್ ರಸ್ತೆ ಏನಿದೆ, ಹೊಸ ರೋಡ್ ರಸ್ತೆ, ಅದನ್ನ ಸಂಪೂರ್ಣವಾಗಿ ಬ್ಯಾರಿಕೇಡ್ಗಳ ಮೂಲಕ ಬ್ಲಾಕ್ ಮಾಡಿ ಆ ರಸ್ತೆಯಲ್ಲಿ ಯಾವುದೇ ವಾಹನಗಳಿಗೆ ಏನು ಅವಕಾಶವನ್ನ ಕಲ್ಪಿಸಿಕೊಡದೆ ಎಲ್ಲ ಸಂಪೂರ್ಣವಾಗಿ ಬೇರೆ ವಾಹನಗಳಿಗೆ ಏನು ಸಂಪೂರ್ಣವಾಗಿ ಈಗಾಗಲೇ ನಿಷೇಧವನ್ನ ಹೇಳಿರುವಂತದ್ದು. ಈಗ ಏನ್ DCP ಏನ್ CK ಬಾಬಾ ಏನಿದ್ದಾರೆ, ಅವರು ACP ಮತ್ತೆ ಇನ್ನಿತರ ಪೊಲೀಸ್ ಠಾಣೆಗಳ ಎಲ್ಲಾ ಇನ್ಸ್ಪೆಕ್ಟರ್ಗಳು ಮತ್ತೆ ಸಬ್ ಇನ್ಸ್ಪೆಕ್ಟರ್ಗಳನ್ನ ಈಗಾಗಲೇ ಅಲ್ಲಿಗೆ ಕರೆಸ್ಕೊಂಡು ಭದ್ರತೆಯನ್ನ ಹೆಚ್ಚಾಗಿ ಮಾಡಿಕೊಂಡಿರುವಂತದ್ದು. ಇದು 2ನೇ ಬಾರಿಗೆ ಏನು ಇಲ್ಲಿಗೆ ಏನು ದರ್ಶನ್ ಬರ್ತಾ ಇರೋದು ಏನಂದ್ರೆ ಸೆರೆವಾಸವನ್ನು ಅನುಭವಿಸ್ತಾರೆ ಅನ್ನುವಂತ ಈಗಾಗಲೇ ಏನು ಸಂಪೂರ್ಣವಾಗಿ ಬಹುತೇಕವಾಗಿ ಖಚಿತವಾಗಿರುವಂತದ್ದು ವಾಸುದೇವ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂಬರೀಶ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.